ಹೈ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನಾ. ಇವತ್ತು ನಮ್ಮ ಕಿಚನ್ಲಿ ಗೋಬಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗೋಬಿ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೋಬಿ ರೈಸ್ ಬಾತ್ ಮಾಡೋದಕ್ಕೆ ಮೊದಲಾಗೆ ಈ ಹೂಕೋಸನ್ನ ಕುದಿತಾರೋ ಅಂತ ನೀರಲ್ಲಿ ಸ್ವಲ್ಪ ಉಪ್ಪು ಅರಿಶಿಣ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷದ ಕಾಲ. ಸ್ವಲ್ಪ ಅರಿಶಿಣ ಮತ್ತು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ ಕಟ್ ಮಾಡ್ಕೊಂಡಿರೋಂಥ ಗೋಬಿಗಳನ್ನ ಹಾಕಿ ಒಂದು ನಿಮಿಷದ ಕಾಲ ಕುದಿಸ್ಕೊಂಡ್ರೆ ಸಾಕು, ಒಳಗಡೆ ಏನಾದರೂ ಹುಳಗಳಿದ್ರೆ ಕ್ಲೀನ್ ಆಗಲಿ ಅಂತ. ಈ ಕ್ಲೀನ್ ಮಾಡಿಕೊಂಡು ಆಮೇಲೆ ರೈಸ್ ಬಾತ್ಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಉಪ್ಪು ಅರಿಶಿನ ಹಾಕಿ ಒಂದು ನಿಮಿಷದ ಕಾಲ ಕುದಿಸ್ಕೊಂಡಿದ್ದೀನಿ. ಕ್ಲೀನ್ ಆಗಿದೆ ಹೂಕೋಸೆಲ್ಲ. ಈಗ ರೈಸ್ ಬಾತ್ಗೆ ರೆಡಿ ಮಾಡ್ಕೊಳ್ಳೋಣ. ರೆಡಿ ಕುಕ್ಕರ್ ಬಿಸಿ ಆಗಿದೆ, ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲೆಗಳು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಚಕ್ರ ಮೊಗ್ಗು, ಸ್ವಲ್ಪ ಸೋಂಪು ಮತ್ತು ಏಲಕ್ಕಿ, ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅಷ್ಟು ಆದಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಅಂತಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋರು ಹುಕ್ಕೋಬೇಕು. ನೋಡಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಬೇಸಿಟ್ಕೊಂಡಿರೋಂಥ ಹೂಕೋಸ್ ಹಾಕ್ತಾ ಇದ್ದೀನಿ. ಉಪ್ಪು ಬಿಸಿಲು ಕಳ್ಕೊಂಡಿರೋಂಥ ಹೂಕೋಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಕುದಿ ಬರಬೇಕು. ನೋಡಿ, ಕುದಿ ಬರ್ತಾ ಇದೆ. ಎಂತಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 4-5 ಸ್ಪೂನಷ್ಟು ಮೊಸರು. ಪುಡಿ ಖಾರಕ್ಕೆ ತಕ್ಕಾಗೆ 1/2 ಸ್ಪೂನಷ್ಟು ಅಚ್ಚಕಾರ ಪುಡಿ ಹಾಕಿದ್ದೀನಿ. ಹಸಿಮೆಣಸಿಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀನಿ. 1/4 ಸ್ಪೂನಷ್ಟು ಧನಿಯಾ ಪುಡಿ, 2-3 ಚಿಟಿಕೆಯಷ್ಟು ಚಕ್ಕೆ ಲವಂಗದ ಪುಡಿ, ಸ್ವಲ್ಪ ಅರಿಶಿಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಈ ಮಸಾಲೆ ಪುಡಿಗಳೆಲ್ಲ ಬೇಡ ಅಂದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ತೊಳೆದಿರೋಂಥ ಅಕ್ಕಿ ಹಾಕ್ತಾ ಇದ್ದೀನಿ. ನೀವು ಮನೇಲಿ ರೈಸ್ ಬಾತ್ಗೆ ಯಾವ್ದು ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಕೊಳ್ಬೋದು. ನಾನು ಇಲ್ಲಿ ಬಾಸುಮತಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. 1-2 ವಿಷಲ್ ಬಂದರೆ ರೆಡಿಯಾಗಿರುತ್ತೆ ರೈಸ್ ಬಾತು. ನೋಡಿ, 2 ವಿಷಲ್ ಬಂದಿದೆ. ಕುಕ್ಕರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಎಲ್ಲ ಒಡೆಯೋದಿಲ್ಲ. ನೋಡಿ, ದಿಢೀರಾಗಿ ಮಾಡ್ಕೊಳ್ಳೋ ಅಂತ ಗೋಬಿಯ ರೈಸ್ ಬಾತ್ ಅಥವಾ ಹೂಕೋಸಿನ ರೈಸ್ ಬಾತ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಿತ್ರ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.